ಸೇತು ನೀನಾ. ಹಾಯ್, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಐಶಾ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. Happy birthday. Happy birthday. Happy birthday. ಆಯ್ತಾ ಬರಕ್ಕೆ? ಆಕ್ಚುಲಿ ಕಾರ್ ಪಂಚರ್ ಆಗಿತ್ತು, ಬರೋ ಸ್ವಲ್ಪ ಲೇಟ್ ಆಯ್ತು. ಇವಳೊಬ್ಳು ಒಳ್ಳೆ ದೆವ್ವ ತರ ಆಡ್ತಾಳೆ. ಹೌದು, ನಿಜವಾಗ್ಲೂ ದೆವ್ವ ಇರುತ್ತಾ? ಏ ಸುಮ್ನೆ ಇರೋ, ನಾನ್ ನೋಡ್ತಾ ಇರೋ ದೆವ್ವನಾ? ಪ್ಲೀಸ್ ಕಣ್ರೆ, ದೆವ್ವದ ಬಗ್ಗೆ ಮಾತಾಡ್ಬೇಡಿ, ನನಗೆ ನಿಜ ಭಯ ಆಗುತ್ತೆ. ಭಯ ಪಡ್ಬೇಡ ಕೀರ್ತಿ, ಯಾಕೆ ಭಯ ಪಡ್ತೀಯ? ನಾನು ನನ್ನ ಕಣ್ಣಾರ ನೋಡಿದ್ದೀನಿ. ಏನ ಐಶಾ, ನಿಜ ಹೇಳ್ತಿದ್ಯಾ ಇಲ್ಲ ಭಯ ಪಡ್ಸಕ್ ಹೇಳ್ತಾ ಇದೀಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಹೌದಾ ಐಶಾ, ಇಷ್ಟು ದಿನ ನಮ್ಗೆ ಯಾಕೆ ಹೇಳಿಲ್ಲ? ನಾನು ಹೇಳಿದ್ರೆ ನೀವು ಎಲ್ಲಿ ಭಯ ಪಡ್ತೀರೋ ಅಂತ ಹೇಳಿಲ್ಲ, ಅದು ಬೇರೆ ಕಾಲೇಜ್ ರಜಾ ಇತ್ತು. ಇವತ್ತು ದೆವ್ವದ ವಿಚಾರ ಬಂತು, ಅದಕ್ಕೆ ನೆನಪಾಯ್ತು. ಹೌದಾ? ಎಲ್ಲಿ, ಹೇಗೆ? ಅಯ್ಯೋ ಸುಮ್ಮನೆ ಇರ್ರೆ, ಹೇಳ್ತೀನಿ. ಹೇಳು ಹೇಳು, ಬೇಗ ಹೇಳು. ಅದು ಗಂಡೇವನ ಹೆಣ್ದೇವನ? ಅದು ಯಾವ ಬಟ್ಟೆ ಹಾಕೊಂಡಿತ್ತು? ಅದು ಮೇಕಪ್ ಮಾಡ್ಕೊಂಡಿದ್ದ ಇಲ್ವಾ? ನಾ ಹೇಳೋ ತನಕ ಸುಮ್ಮನೆ ಇರ್ತೀರಾ? ಸರಿ ಐಶಾ, ನೀನು ಹೇಳೋವರೆಗೂ ಸುಮ್ಮನೆ ಇರ್ತೀವಿ. ಓಕೆ. ಒಂದಿನ ಮಧ್ಯರಾತ್ರಿ ನಂಗೆ ಎಚ್ಚರಾಯ್ತು, ಅಷ್ಟರಲ್ಲಿ ಕರೆಂಟ್ ಬೇರೆ ಹೋಗಿತ್ತು.
ನಿನ್ಗೆ ಅಂತ ಟೈಮಲ್ಲಿ ಭಯ ಆಗಿಲ್ವಾ ಐಶ್ಯಾ? ಯಾಕೆ ನಾನು ಯಾಕೆ ಭಯ ಪಡಬೇಕು? ನಾನು ಆ ಥರ ಎಲ್ಲ ಭಯ ಪಡಲ್ಲ. ಅಲ್ಲ, ಆತ್ಮ ಆತ್ಮ ಅಂತೀವಲ್ಲ, ಎಲ್ಲ ಆತ್ಮಗಳು ಒಂದೇ ಥರ ಇರಲ್ಲ. ಆತ್ಮಕ್ಕೂ ಒಂದು ಮನಸ್ಸಿರುತ್ತೆ. ನಾವು ಕೂಡ ಅಂಥ ಪರಿಸ್ಥಿತಿಲಿ ಭಯ ಪಡಬಾರ್ದು, ಧೈರ್ಯದಿಂದ ಇರಬೇಕು. ಅಂಥ ಟೈಮಲ್ಲಿ ಭಯ ಪಟ್ಟರೆ ಅದು ಎಷ್ಟು ದಿನ ಆದರೂ ಹಾಗೆ ಕಾಡ್ತಾ ಇರುತ್ತೆ. ಅಮ್ಮಯ್ಯ, ನನಗೀಗ ಸ್ವಲ್ಪ ಧೈರ್ಯ ಬಂತು ಕಣೆ. ಬೆಂಕಿಯಲ್ಲಿ ಬೆಂದಾಗಲೇ ತಿನಿಸು ಕೂಡ ಸಿಹಿ ಆಗಿರುತ್ತೆ. ಹಾಗೆಯೇ ನಾವು ಕೂಡ ಭಯವೆಂಬ ಬೆಂಕಿಯಲ್ಲಿ ಬೆಂದಾಗಲೇ ಧೈರ್ಯಶಾಲಿಗಳಾಗುವುದು. ನಾನು ಕೂಡ ಇನ್ಮೇಲೆ ಯಾವತ್ತೂ ಭಯ ಪಡೋದಿಲ್ಲ. ಯಾರು? ಸುಕನ್ಯಾ, ಸುಕನ್ಯಾ
ಹೆಣ್ಣೆಂಬ ಕಾರಣಕ್ಕೋ ಅಥವಾ ಯಾವುದೋ ವ್ಯಕ್ತಿಗಳ ಪ್ರೀತಿ ಎಂಬ ಮೋಸಕ್ಕೆ ಮಾರು ಹೋಗಿ ಅವರ ಧೂರ್ತ ಬುದ್ಧಿಗೆ ಬಲಿಯಾಗಿ ಜನಿಸಿದವಳು ನಾನು. ಅಪ್ಪ ಅಮ್ಮ ಫೋನ್ ಮಾಡಿದಾಗ ಆ ಫೀಲ್ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ. ಫಾದರ್ಸ್ ಡೇ ಬಂದಾಗ ನನ್ನ ಫ್ರೆಂಡ್ಸ್ ನನ್ನ ಹೊರಗಡೆ ಕರ್ಕೊಂಡು ಹೋಗೋರು, ಮದರ್ಸ್ ಡೇ ಬಂದಾಗಲೂ ನನ್ನ ಫ್ರೆಂಡ್ಸೇ ನನ್ನ ಹೊರಗಡೆ ಕರ್ಕೊಂಡು ಹೋಗೋರು. ನಾನು ಇರುವಂಥ ಮನೆಯಲ್ಲಿ ಜಾತಿಯತೆ ಸೋಗಿಲ್ಲ, ವರ್ಣಗಳ ಭೇದವಿಲ್ಲ, ಸ್ವಾರ್ಥತೆಯ ಹಂಗಿಲ್ಲ, ಮುಖವಾಡದ ಬದುಕಿಲ್ಲ. ಅಲ್ಲಿರುವುದು ಕೇವಲ ಅಮ್ಮನಷ್ಟೇ ಶುದ್ಧವಾದ ಪ್ರೀತಿ. ಅದನ್ನು ಅನಾಥಾಶ್ರಮ ಅಂತ ಹೇಳೋಕೆ ಸ್ವಲ್ಪ ಕಷ್ಟನೇ. ಅದು ಅನಾಥಾಶ್ರಮವಲ್ಲ, ನಿರಾಶ್ರಿತರ ಗರ್ಭಗುಡಿ ಅಂತ ಹೇಳ್ಬೋದು. ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಇವರ ಪ್ರೀತಿ ಹೆಂಗಿರುತ್ತೆ ಅಂತ ನಾನು ಇದುವರೆಗೂ ನೋಡಿಲ್ಲ. ನಾನು ಅನಾಥಾಶ್ರಮದಲ್ಲಿ ಬೆಳೆದವಳು, ನನ್ನ ಫ್ರೆಂಡ್ಸೇ ನನ್ನ ಕುಟುಂಬ ಅಂದ್ಕೊಂಡಿರೋಳು ನಾನು. ಎಲ್ಲರೂ ಜನಿಸಿದ ಮೇಲೆ ಅವ್ರ ಜೀವನ ಸ್ಟಾರ್ಟ್ ಆಗುತ್ತೆ, ಇಟ್ಸ್ ನ್ಯಾಚುರಲ್. ಆದರೆ ನನ್ನ ಜೀವನ ನನ್ನ ಸತ್ತು ಸ್ಟಾರ್ಟ್ ಆಗ್ತಿದೆ. ನಾನು ಮತ್ತೆ ಬಂದೇ ಬರ್ತೀನಿ.